ನ್ಯೂಸ್ ವರೆಗೆ ಮತ್ತೆ ಸ್ವಾಗತ. ಎತ್ತಿನಹೊಳೆ ಯೋಜನೆ ಪಶ್ಚಿಮ ಘಟ್ಟದಿಂದ ಹೇಗೆ ಶುರು ಆಗುತ್ತೆ, ಅದು ಯಾವ ರೀತಿ ಬರುತ್ತೆ, ಇದರ ಯೋಜನೆಯ ಸಂಪೂರ್ಣ ಚಿತ್ರಣ ಒಂದು ಮ್ಯಾಪ್ ಮೂಲಕ ಒಂದು ಗ್ರಾಫಿಕ್ಸ್ ಮೂಲಕ ನಾವು ಕೊಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಎತ್ತಿನಹೊಳೆ ಯೋಜನೆಯ ಒಂದು ದಾರಿ ಏನು, ಅದು ಎಷ್ಟು ಏನು ಹಾದು ಬರುತ್ತೆ, ಯಾವ ಪ್ರದೇಶಗಳಲ್ಲಿ ಅದು ಅಂತಿಮವಾಗಿ ತಲುಪುವಂಥದ್ದೇನು, ಇದು ಸಂಪೂರ್ಣ ಚಿತ್ರಣ ಕೂಡ ನೀಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಒಂದು ವಿಶೇಷವಾದಂಥ ಒಂದು ಪ್ಯಾಕೇಜ್ ಮಾಡ್ಕೊಂಡು ಬಂದಿದ್ದೆ, ಅದು ಕೂಡ ನೋಡ್ಬೋದು. ಪಶ್ಚಿಮ ಘಟ್ಟಗಳ ಹಸಿರಾದ ಕಣಿವೆಗಳಲ್ಲಿ ಹಲವಾರು ಸ್ವಾಭಾವಿಕವಾಗಿ ನೀರಿನ ಜರಿ ಹೊಳೆಗಳು ಉಗಮವಾಗಿ ಹರಿಯುತ್ತವೆ. ಈ ಜಲಮೂಲಗಳು ಒಂದಾಗಿ ನೇತ್ರಾವತಿ ನದಿಯಾಗಿ ಪಶ್ಚಿಮದತ್ತ ಹರಿಯುತ್ತಾ ದಕ್ಷಿಣ ಕನ್ನಡದ ಜೀವನದಿಯಾಗಿದೆ. ಈ ನದಿಯ ಇಕ್ಕೆಲೆಗಳಲ್ಲಿ ವಾಸಿಸುವ ಲಕ್ಷಾಂತರ ದಕ್ಷಿಣ ಕನ್ನಡಿಗರು ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಇದೇ ನೇತ್ರಾವತಿ ನದಿಯನ್ನು ಅವಲಂಬಿಸಿದ್ದಾರೆ. ಈಗ ಪಶ್ಚಿಮಕ್ಕೆ ಹರಿಯುವ ನೇತ್ರಾವತಿಯನ್ನು ಪೂರ್ವದ ಕಡೆಗೆ ಹರಿಯುವಂತೆ ಮಾಡುವ ಯೋಜನೆ ರೂಪುಗೊಂಡಿದೆ. ಈ ಯೋಜನೆಯಿಂದ ನೇತ್ರಾವತಿ ಮೂಲಕ್ಕೆ ಹಾನಿಯಾಗಬಹುದು ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ನೇತ್ರಾವತಿ ನದಿ ತಿರುವು ಯೋಜನೆಗೆ ದಕ್ಷಿಣ ಕನ್ನಡದ ಜನತೆ ಹಾಗೂ ಪರಿಸರವಾದಿಗಳು ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮದಿಂದ ಪೂರ್ವಕ್ಕೆ ನದಿ ತಿರುವು ಮಾಡಿದರೆ ಈಗಿರುವ ಪರಿಸರಕ್ಕೆ ಹಾನಿ ಹಾಗೂ ಪರಿಸರದ ಸಮತೋಲನಕ್ಕೆ ತೊಂದರೆಯಾಗಬಹುದೆಂದು ಎಚ್ಚರಿಸಿದ್ದಾರೆ. ನೀರಾವರಿ ತಜ್ಞ ಡಾಕ್ಟರ್ ಪರಮಶಿವಯ್ಯ ಹಲವು ತೆರೆದ ಕಾಲುವೆಗಳ ಮೂಲಕ ಮಧ್ಯಮ ಪ್ರಮಾಣದ ಎತ್ತರದಲ್ಲಿ ನೇತ್ರಾವತಿ ನದಿ ಮೂಲದಿಂದ ನೇತ್ರಾವತಿ ನದಿ ನೀರನ್ನು ಕೊಂಡೊಯ್ಯುವ ಯೋಜನೆ ರೂಪಿಸಿದ್ರು. ನಾರಾವಿಯಿಂದ ದಿಡುಪೆ, ಚಾರ್ಮಾಡಿ, ನೆರಿಯ, ಧರ್ಮಸ್ಥಳ, ಶಿಶಿಲ, ಶಿರಾಡಿ ಹಾಗೂ ಬಿಸಿಲೆ ಮೂಲಕ ಸುಬ್ರಹ್ಮಣ್ಯದ ಕುಮಾರಧಾರದವರೆಗೆ ನಾಲೆಗಳ ನಿರ್ಮಾಣ ಮಾಡಲು ಯೋಜಿಸಿದ್ರು. ನಂತರ 38 ಸಂಗ್ರಹಗಾರಗಳ ಮೂಲಕ ಪಶ್ಚಿಮ ಘಟ್ಟಗಳ ಇಳಿಜಾರುಗಳಲ್ಲಿ ನೀರನ್ನು ಸಂಗ್ರಹಿಸುವುದು, ನಂತರ ಪಶ್ಚಿಮ ಘಟ್ಟಗಳ ಮಧ್ಯಭಾಗದಲ್ಲಿ ಅಂದರೆ ಬಿಸಿಲೆ ಹಾಗೂ ಎಳನೀರಿನಲ್ಲಿ ನೀರಿನ ಹರಿವನ್ನು ತಿರುಗಿಸುವುದು ಈ ಯೋಜನೆಯ ಉದ್ದೇಶ. ಈ ಯೋಜನೆಗಾಗಿ ನೂರಾರು ಮಾರ್ಗಗಳ ನಿರ್ಮಾಣದ ಅಗತ್ಯವಿದೆ ಹಾಗೂ ದಟ್ಟ ಕಾಡಿನ ನಡುವೆ ತೆರೆದ ನಾಲೆಗಳ ಉಸ್ತುವಾರಿ ನಡೆಸುವ ಅಗತ್ಯತೆ ಇರುತ್ತದೆ. ರಾಜ್ಯ ಸರ್ಕಾರ ಈಗಾಗಲೇ ಇದಕ್ಕಾಗಿ 50 ಕೋಟಿಯಷ್ಟು ಹಣವನ್ನು ಡಾಕ್ಟರ್ ಪರಮಶಿವಯ್ಯ ಸಲ್ಲಿಸಿದ ನೇತ್ರಾವತಿ ತಿರುವು ಯೋಜನೆಯ ವರದಿಗಾಗಿ ಮೀಸಲಿಟ್ಟಿತ್ತು. ಆದರೆ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಯಿತು. ಹೀಗಾಗಿ ಯೋಜನೆಯ ಹೆಸರನ್ನು ಬದಲಾಯಿಸಿ ಎತ್ತಿನಹೊಳೆ ಯೋಜನೆ ಅಂತಲೇ ಮಾಡಲಾಯಿತು. ಎತ್ತಿನಹೊಳೆ ನೇತ್ರಾವತಿಯ ಪ್ರಮುಖ ಉಪನದಿ. ಇದು ಸಕಲೇಶಪುರ ತಾಲೂಕಿನಲ್ಲಿ ಹರಿಯುತ್ತೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ನದಿ ಹರಿದು ಹೋಗುತ್ತೆ. ಎತ್ತಿನಹೊಳೆ ನದಿ ತಿರುವು ಯೋಜನೆ ವ್ಯಾಪ್ತಿಯಲ್ಲಿ ನೇತ್ರಾವತಿ ನದಿಯ ಉಪನದಿಗಳಿಗೆ 8 ಡ್ಯಾಂಗಳ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಅವುಗಳಲ್ಲಿ ಎತ್ತಿನಹೊಳೆ, ಎತ್ತಿನಹೊಳೆ 1, ಎತ್ತಿನಹೊಳೆ 2, ಕಾಡುಮನೆ ಹೊಳೆ 1, ಕಾಡುಮನೆ ಹೊಳೆ 2, ಕೇರಿಹೊಳೆ, ಹೊಂಗದಹಳ್ಳ ಡ್ಯಾಂಗಳನ್ನು ನಿರ್ಮಿಸಬೇಕು. ಅಲ್ಲದೆ ಈ ಯೋಜನೆಯನ್ನು ಜಾರಿಗೊಳಿಸಬೇಕಾದರೆ ಪಶ್ಚಿಮ ಘಟ್ಟದಲ್ಲಿ 100 ಮೀಟರ್ ಪೈಪ್ಲೈನ್ ಅನ್ನು ಅಳವಡಿಸಬೇಕು. ಈ ಪೈಪ್ಲೈನ್ಗಳಿಂದ ನೀರನ್ನು ಘಾಟ್ಗಳಿಗೆ ಪಂಪ್ ಮಾಡಲು 370 ಮೆಗಾವ್ಯಾಟ್ ವಿದ್ಯುತ್ ಅವಶ್ಯಕತೆ ಇದೆ. ಎಸ್, ಯಾವ ರೀತಿ ಯೋಜನೆ ಬರುತ್ತೆ, ಎಲ್ಲಿಂದ ಯಾವ್ಯಾವ ಪ್ರದೇಶಗಳ ಹಾದು 24 TMC ನೀರು ಈ ಬಯಲು ಸೀಮೆಗೆ ಬರುತ್ತೆ ಅನ್ನುವಂಥ ತಾವು ನೋಡಿದ್ರೆ, ಸುಧಾಕರ್ ಅವರೇ, ಇವತ್ತು ಯೋಜನೆ ಶಂಕುಸ್ಥಾಪನೆ ಆಗಿದೆ, ಆ ನೀರು ಸಿಗೋದು ಯಾವಾಗ ಅನ್ನೋದು ಪ್ರಶ್ನೆ. ಇವತ್ತು ಅನೇಕ ಯೋಜನೆಗಳು ನಿಮ್ಮ ಪಕ್ಷದ ನಾಯಕರಾದ ವಿಜಯಕುಮಾರ್ ಶೆಟ್ಟಿ ಹೇಳೋ ಪ್ರಕಾರ ಇವತ್ತು ವರಹ ಯೋಜನೆ ಇನ್ನೂ ಕೂಡ ಜಾರಿ ಆಗ್ತಾ ಇಲ್ಲ, ಹಾಗೆಯೇ ಮಹದಾಯಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಅಲ್ಲೇ ಇದೆ. ಇದನ್ನು ಕೂಡ ಅಂಥದ್ದೊಂದು ಭರವಸೆ ಆಗುತ್ತೆ ಹೊರತಾಗಿದ್ದರಿಂದ ಯಾವುದೇ ಉಪಯೋಗ ಇಲ್ಲ ಅನ್ನೋದು. ಹಾಗಾದರೆ ಇವತ್ತು ಈ ಯೋಜನೆಯಿಂದ ಯಾವ್ಯಾವ ಪ್ರದೇಶದಲ್ಲಿ ಇವತ್ತು ಅನೇಕ ಡ್ಯಾಮ್ಗಳಿದೆ, ಇವತ್ತು ವಾಣಿ ವಿಲಾಸ ಸಾಗರ್ ಡ್ಯಾಮ್ 30 TMC ನೀರು ಇರತಕ್ಕಂಥದ್ದು, ಇವತ್ತಲ್ಲಿ ನೀರಿಲ್ಲ, ಅನೇಕ ಡ್ಯಾಮಲ್ಲಿ ನೀರಿಲ್ಲ, ಇವತ್ತು ಅಂತರ್ಜಲ ಮಟ್ಟ ಕೂಡ ಈ ಭಾಗದಲ್ಲಿ ಇಲ್ಲ, 1500 ಅಡಿಯಷ್ಟು ಕೂಡ ಇವತ್ತು ಕೊಳವೆ ಹಾಕಿದ ನೀರು ಸಿಗ್ತಲ್ಲ. ನಾವು ಬೇಸಿಕ್ಕಾಗಿ ಇಲ್ಲಿ ಕೆರೆಗಳ ಹೂಳು ಎತ್ತುವಂಥ ಕೆಲಸ ಮಾಡಿದ್ದೇನೆ, ಅಲ್ಲೆಲ್ಲೋ ತರುವಂಥ ನೀರನ್ನು ನಂಬ್ಕೊಂಡ್ರೆ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತಾ? ಖಂಡಿತ ನೋಡಿ, ಈಗ ಭಾಳ ನೋವಿನಿಂದ ಹೇಳ್ತೀನಿ, ನಮ್ಮ ಭಾಗದ ಜನ ಇವತ್ತು ನಾವು ಏನು ಸ್ಥಿತಿಯಲ್ಲಿದ್ದೀವಿ ಅಂದರೆ, ಇವತ್ತು ನಾವು ಕುಡಿಯುವ ನೀರಿಗೆ ಭಿಕ್ಷುಕರಾಗಿದ್ದೀವಿ. ಭಾಳ ನೋವಿನಿಂದ ಈ ಮಾತಲ್ಲಿ ಹೇಳಬೇಕಾಗುತ್ತೆ, ಆ ಭಿಕ್ಷುಕರಿಗೆ ಚಾಯ್ಸ್ ಇಲ್ಲ. ಬೆಗ್ಗರ್ ಸಾಹೇಬ್ ನೋ ಚಾಯ್ಸ್, ನನಗಿದೇ ಬೇಕು ಅಂತ ಕೇಳಲಿಕ್ಕಾಗಲ್ಲ. ಇವತ್ತು ನಮ್ಮ ಬಾಯರಿಕೆಯನ್ನು ತೀರಿಸ್ಕೊಳ್ಳಷ್ಟರ ಮಟ್ಟಿಗೆ ನಾನು ಒಪ್ತೀನಿ. ಮಧು ಸಿದ್ದಪ್ಪನವರು ಹೇಳಿದ್ರು ಅದನ್ನು ಹಿಂದಿನ ಸರ್ಕಾರಗಳನ್ನ ಕೇಳಬೇಕಾಗ್ತದೆ. ಇವತ್ತು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನೀವೇ ಹೆಚ್ಚು ಆಡಳಿತ ಮಾಡಿದವರು, ನೀವು ಕೂಡ ಜವಾಬ್ದಾರರು, ಅದು ಉತ್ತರ ಕೊಡಬೇಕು. ಅರ್ಥ ಮಾಡ್ಕೊಳ್ಬೇಕು, 2001 ರಲ್ಲಿ
दासिकत्व नायकत्व को सन्मान्य एस एम कृष्णारवर आ काल के एर कोटि रूपाये परमशिवय्यनवर्गे कोट्टंतद्दु डी पी आर माड्कोडि तयारुमाड्कोडि नानु इदन्न योजनेयन्न तरबेकु अंत याके अवरु कोडलिल्ल नानु अवरन्न अत्यंत गौरवदिंद केळ्तीनि ಕಳೆದ 14 ವರ್ಷದಲ್ಲಿ ನೀವು ಒಬ್ಬ ಸೂಪರಿಂಟೆಂಡ್ ಇಂಜಿನಿಯರ್ ಆಗಿ ತಾವು ರಿಟೈರ್ಡ್ ಆಗಿದ್ದೀರಿ ಎಷ್ಟು ಯೋಜನೆಗಳನ್ನು ನಿಮ್ಮ ಕಾಲದಲ್ಲಿ ಮಾಡಿದಿರಿ ಈ ರಾಜ್ಯ ಸರ್ಕಾರದ ಈ ನೀರಾವರಿ ಇಲಾಖೆಗಳು ಹಲವಾರು ಇವತ್ತು ಯೋಜನೆಗಳನ್ನು ಈ ರಾಜ್ಯದಲ್ಲಿ ತಂದಿದೆ ಆದರೆ ನೀವು ಅವರನ್ನು ಸಂದೇಹದಿಂದ ನೋಡ್ತೀರಾ ಇವರೊಬ್ಬರೇನಾ ಇಲ್ಲಿದ್ದವರು ಈಗ ನಿಮಗೆ ಅವಕಾಶವನ್ನು ಕೊಟ್ಟಿದ್ದೀವಿ 14 ವರ್ಷಗಳ ಅವಕಾಶ ನಿಮಗೆ ಸಾಲೋದಿಲ್ವಾ ಒಂದು ಪೂರ್ಣ ತಯಾರವಾದಂತಹ ಒಂದು ಡಿಪಿಆರ್ ಕೊಡಲಿಕ್ಕೆ ನಾನು ಖುದ್ದಾಗಿ ಅವರನ್ನು ಮಾತನಾಡಿದ್ದೀನಿ ಅವರೇ ಹೇಳಿದ್ದಾರೆ ನಾನು ತಯಾರು ಮಾಡಿರತಕ್ಕಂತಹ ಗಾರ್ಲ್ಯಾಂಡ್ ಕೆನಾಲ್ ಇಟ್ ಇಸ್ ನಾಟ್ ಫೀಸಿಬಲ್ ಅನ್ನೋ ಮಾತುಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎತ್ತಿನ ಒಳಗೆ ಫೀಸಿಬಲ್ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಾನು ಕೇಳಲಿಲ್ಲ ಅವರು ಅವರಾಗಿ ಅವರು ಮಾಡ್ಕೊಳ್ತಾ ಇದ್ದಾರೆ ಅದು ಯಾವ ಒಂದು ಮಾತು ಈಗ ನಾವು ಯಾರನ್ನು ಕೇಳಿ ಒಂದು ಯೋಜನೆಯನ್ನು ಮಾಡಬೇಕಾಗುತ್ತದೆ ಅನ್ನೋದು ಪ್ರಶ್ನೆ ಬರಬೇಕಾಗುತ್ತದೆ ಇವತ್ತು ಒಬ್ಬ ಇಂಜಿನಿಯರ್ ಒಬ್ಬ ತಜ್ಞರನ್ನು ಮಾತ್ರ ನಾವು ಕೇಳಿ ಒಂದು ಯೋಜನೆಗಳನ್ನು ರೂಪಿಸಬೇಕಾ ಅಥವಾ ನಮಗೆ ಇವತ್ತು ಡಿಮ್ಯಾಂಡ್ಸ್ ಅನ್ನು ನೋಡಿ ಹಲವಾರು ತಜ್ಞರನ್ನು ಹಲವಾರು ತಜ್ಞರ ಸಮಿತಿಗಳ ಆಧಾರಿತವಾಗಿ ಅವರ ಒಂದು ಯಾವ ಒಂದು ವಿಸ್ತೃತ ವರದಿ ಆಧಾರಿತವಾಗಿ ಸರ್ಕಾರ ಇಚ್ಛಾಶಕ್ತಿಯನ್ನು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂತ ಪ್ರಯತ್ನ ಮಾಡಿರೋದನ್ನು ಸಂದೇಹದಿಂದ ನೋಡ್ತಾ ಇರತಕ್ಕಂತದ್ದು ನಿಜವಾಗಿಯೂ ಇದು ಅಪರಾಧ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಎಸ್ ಮಧುಸಿದ್ದಪ್ಪನವರೇ ನನಗೆ ಗೊತ್ತಿದೆ ಹಿಂದೆ ಒಂದು 5-6 ವರ್ಷಗಳಿಂದ ಅನೇಕ ನಾಯಕರುಗಳು ಇದನ್ನು ನೇತ್ರಾವತಿ ನದಿ ತೀರು ಯೋಜನೆ ಅಂತ ಹೇಳ್ತಾ ಇದ್ದರು ಈ ಎತ್ತಿನ ಹೊಳೆ ಅಂತ ಸೇರಿದ್ದೆ ಹಾಗೆ ಅಂತ ಇದು ಒಂದು ರೀತಿ ಕನ್ಫ್ಯೂಸ್ ಆಗ್ತದೆ ಕರಾವಳಿಯವರಿಗೆ ಕನ್ಫ್ಯೂಸು ಇಲ್ಲಿಯವರು ಕನ್ಫ್ಯೂಸು ಇಲ್ಲಿಯವರು ಹೇಳ್ತಾರೆ ಶಾಶ್ವತ ನೀರಾವರಿ ಯೋಜನೆ ಶಾಶ್ವತ ಕುಡಿಯುವ ನೀರು ವ್ಯವಸ್ಥೆ ಆಗಲ್ಲ ಅಂತ ಅಲ್ಲಿ ನೋಡಿದ್ರೆ ನಮ್ಮನ್ನ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ತಿನ್ನೋದು ಯಾಕೆ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಷ್ಟು ದೊಡ್ಡ ವಿಚಾರ ಮಾಡಿದ್ದಾರೆ ಯಾವ ನೀರನ್ನು ತಿರುಗಿಸಿದ್ರೂ ತಿರುಗಿದಂಗೆ ಎತ್ತಿನಹೊಳೆ ಆದರೂ ತಿರುಗಿಸಿ ಅಥವಾ ನೇತ್ರಾವತಿ ಆದರೂ ತಿರುಗಿಸಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳೋದೇನೆಂದರೆ 893ರಲ್ಲಿ ಜಾನ್ ಪೆನಿಕುಕ್ ಪೆರಿಯಾರ್ ನದಿಯನ್ನು 4 ಬರಪೀಡಿತ ಜಿಲ್ಲೆಗಳಿಗೆ ತಿರುಗಿಸಿದ್ದಾನೆ 119 ವರ್ಷ ಆಗಿದೆ ಏನಾದರೂ ಪರಿಸರಕ್ಕೆಲ್ಲ ತೊಂದರೆ ಆಗಿದೆಯಾ ಹೋಗಿ ಅಧ್ಯಯನ ಮಾಡಿಬಿಟ್ಟು ಬರಲಿ ಇದು ನೀರು ಅಂತ ಹೇಳಿದ್ರೆ ನಾನು ಅಹಂಕಾರದಿಂದ ಅಥವಾ ಗರ್ವದಿಂದ ಹೇಳಬೇಕು ಅಂತಲ್ಲ ಯಾರು ಸುತ್ತು ಅಂತಲ್ಲ ಪರಿಸರನೂ ಅಷ್ಟೇ ನಮಗೂ ಅವರಷ್ಟೇ ನಮಗೂ ಕಾಳಜಿ ಇದೆ ಈ ಒಂದಕ್ಕೊಂದು ಪೂರಕ ಇದು ಪರಿಸರಕ್ಕೆ ತೊಂದರೆ ಆಗದೇ ಇರೋ ರೀತಿ ತರಬಹುದು ಮತ್ತೆ ಪರಮಶಿವಯ್ಯ ವರದಿ ಪರಮಶಿವಯ್ಯ ಅವರನ್ನು ನಾವು ಯಾಕೆ ಹೋರಾಟದ ಸಂಕೇತ ಅಂತ ಇವತ್ತು ಅಣ್ಣಾ ಹಜಾರೆ ಆಫ್ ಕೋಲಾರ ಬಯಲುಸೀಮೆ ಅಂತೀವಿ ಅಂದರೆ ಅವರು ಹೋರಾಟದ ಸಂಕೇತ ಇಲ್ಲಿಂದ ನೀರು ತರಬಹುದು ಬೇರೆ ಎಲ್ಲ ನೀರಾವರಿ ತಜ್ಞರು ಇದನ್ನು ರೈಟ್ ಆಫ್ ಮಾಡಿದಾಗ ಅದನ್ನು ತರಬಹುದು ಅಂತ ಹೇಳಿದವರು ಹಂಗನ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಸರಿ ಇರುತ್ತೆ ಅಂತ ಬೇರೆ ಸಲಹೆಗಳು ಕೊಡಲಿ ಮಾಡಿಫೈ ಮಾಡಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಶ್ರೀನಿವಾಸ ಗೌಡ್ರೆ ಇವರಿಗೆ ಇಷ್ಟು ಕೆರೆಗಳು 370 ಕೆರೆಗಳು ಬರ್ತವೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕೆರೆಗಳು ತುಂಬಿದ್ರೆ ತಾನೆ ಮುಂದೆ ನೆಕ್ಸ್ಟ್ ಕೆರೆ ತುಂಬೋದು ಅದನ್ನೇ ನಾನು ಹೇಳ್ತಿರೋದು ಈಗ ಒಂದು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಅದು ಕ್ಯಾಚ್ಮೆಂಟ್ ಏರಿಯಾ 24,530 ಕಿಲೋಮೀಟ್ರ್ ಚದರ ಕಿಲೋಮೀಟ್ರಲ್ಲಿ ಅವ್ರದ್ದು ಸರ್ಕಾರದ ಇದೆಷ್ಟು ಇದೆ ಅಂತ ಹೇಳಿದ್ರೆ ಬರೀ 2,000 TMC ನೀರು ಸಿಗ್ತದೆ ಅಂತ ಈಗ ಇವರು ಎತ್ತಿನ ಹೊಳೆ ಮಾಡಿದಾರಲ್ಲ ಕೇವಲ 176.74 ಚದರ ಕಿಲೋಮೀಟ್ರ್ಗಳಲ್ಲಿ 14 TMC ನೀರು ಸಿಗ್ತದೆ ಅಂತ ಹೇಳಿದರೆ ಇದು ಇವರ ವೈಜ್ಞಾನಿಕ ಇವತ್ತು ಏನು ಹೇಳ್ತಾರೆ ಎತ್ತಿನ ಹೊಳೆದು ವೈಜ್ಞಾನಿಕ ಅಥವಾ ಇನ್ನೊಂದು ಏನು ಹೇಳಿರ್ತಾರೆ ಇದನ್ನು ನಾವು ಯೋಚನೆ ಮಾಡಬೇಕು ಪಶ್ಚಿಮ ಮುಖವಾಗಿ ನಡೆಯುವಂಥ ಎಲ್ಲ ನದಿಗಳ ಅವರ ಒಟ್ಟು ನೀರಿನ ಇದಿರೋದು ಬರೀ 2,000 TMC ಇವರು 174 ಚದರ ಕಿಲೋಮೀಟರ್ಗಳಲ್ಲಿ ಇವರು ಕೊಡೋದು 14 ಚದರ ಕಿಲೋಮೀಟರ್ ಅಲ್ಲ ಸರ್ 14.4 ಅಲ್ಲ ಇದು ಅವರು ನಾನು ಹೇಳ್ತೀನಿ 24.01 ಅಲ್ಲ ಈಗ ಹೇಳ್ತಾ ಇರೋದು ನಾನು TMC ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಇದು ಅವೈಜ್ಞಾನಿಕ ಎತ್ತಿನ ಹೊಳೆ ಕೂಡ ಇವರು ಅವೈಜ್ಞಾನಿಕ ಇವತ್ತು ನಾನು ಏನು ಮಾಡ್ಬೇಕಂತ ಹೇಳ್ತೀರಿ ಪರಮಶಿವಯ್ಯ ವರದಿನೂ ಅವೈಜ್ಞಾನಿಕ ಎತ್ತಿನೊಳೆನೂ ಅವೈಜ್ಞಾನಿಕ ಅಲ್ಲಿ ನಾನು ಬರ್ತೀನಿ ಜನಕ್ಕೆ ಒಂದು ತೊಟ್ಟು ನೀರು ಬೇಕಲ್ಲ ಆ ಭಾಗದವ್ರಿಗೂ ಅನ್ಯಾಯ ಆಗಬಾರ್ದಲ್ಲ ಕರಾವಳಿ ಭಾಗದವ್ರಿಗೂ ಅದಕ್ಕೆ ಹಾಗಾದ್ರೆ ಏನು ಮಾಡ್ಬೇಕು ಸರ್ಕಾರ ಅದಕ್ಕೆ ಪರಿಸರನೂ ಉಳಿಸ್ಬೇಕು ಇವತ್ತು ನಮ್ಮ ದೇಶದ ಒರೆ ಭೂತಾನದಲ್ಲಿ 1,800-1,200 ಮೆಗಾವಾಟ್ ಕರೆಂಟನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ ನಮ್ಮ ಪವರ್ ಗ್ರಿಡ್ನವರು ಏನು ಇಂಡಿಯನ್ ಪವರ್ ಗ್ರಿಡ್ ಭೂತಾನ್ ಬೇರೆ ದೇಶ ಅಲ್ಲಿ 72% ಫಾರೆಸ್ಟ್ ಇದೆ ಅಲ್ಲಿ
ಏನು ಬೆಟ್ಟಗಳನ್ನು ಕೊರೆದು ಒಳಗಡೆ ನದಿಗಳು ಮಾಡಿದ್ದಾರೆ. ಇವತ್ತು ಏನು ಪಶ್ಚಿಮ ಘಟ್ಟಗಳಿಂದ ನೇರವಾಗಿ ಒಳಗಡೆಯಿಂದನೇ ನೀರು ತರುವಂಥ ಅವಕಾಶಗಳಿದೆ. ಟೆಕ್ನಾಲಜಿ ಬೆಳೆದಿದೆ ದೇಶದಲ್ಲಿ, ಪ್ರಪಂಚದಲ್ಲಿ. ಪರಿಸರ ಇದೆಯಲ್ಲಿ, ಪರಿಸರ ಒಂದು ಗಿಡ ಹೋಗದಂಗೆ. ಹೌದಾ? ಇವತ್ತು ಏನು ನಮಗೆ ಕೇಂದ್ರ ಸರ್ಕಾರಕ್ಕೆ ಪವರ್ ಗ್ರಿಡ್ಗೆ ಪರ್ಮಿಷನ್ ಕೊಡುವಾಗ ಭೂತಾನ್ ದೊರೆ ಒಂದು ಗಿಡ ಮರ ಹೋದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದ ಮೇಲೆ 72% ಅಲ್ಲಿ ಫಾರೆಸ್ಟ್ ಇದೆ. ಅಂಥದ್ರಲ್ಲಿ ಇವತ್ತು ಅಲ್ಲಿ ಪವರ್ ಗ್ರಿಡ್ಡಲ್ಲಿ ಕರೆಂಟನ್ನು ಉತ್ಪತ್ತಿ ಮಾಡ್ತಾರೆ. ನಮಗೆ ಒಂದು ಗಿಡ ಮರ ಹೋಗದಂಗೆ ನೀರನ್ನು ತರುವಂಥ ಎಲ್ಲ ಅವಕಾಶಗಳು ನದಿಗೆ ಇದರಿಂದ ಮಾಡ್ಬೋದು. ಶ್ರೀರಾಮ್ ರೆಡ್ಡಿ ಅವರು, ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈ ನೇತ್ರಾವತಿ ನದಿ ತಿರುವನ್ನು ಬದಲಾವಣೆ ಮಾಡಿ ಎತ್ತಿನ ಒಳಗೆ ಸೇರಿಸಿದಂಥ ಬಸವರಾಜ ಬೊಮ್ಮಾಯಿಯವರು, ಇದ್ರ ಉದ್ದೇಶ ಏನಾಗಿತ್ತು ಗೊತ್ತಾಗ್ತಾ ಇಲ್ಲ. ಇದರಿಂದ ಲಾಭನೂ ಆಗಲ್ಲ ಅಂತ ಹೇಳ್ತೀರಿ, ಹಾಗಾದ್ರೆ ಎತ್ತಿನ ಒಳಗೆ ಯಾಕೆ ಬಂತು? ಎತ್ತಿನ ಒಳ್ಳೆ ಯೋಜನೆ ವೀರಪ್ಪ ಮೊಯ್ಲಿಯ ಕೂಸದು, ವೀರಪ್ಪ ಮೊಯ್ಲಿ ಅಕ್ರಮ ಸಂತಾನ ಅದು, ಯಾರ ತಲ್ಲಿಲ್ಲ. ನಾನು ಸುಧಾಕರ್ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೆ, ಪರಮೇಶ್ವರ ವರದಿ ಕೊಟ್ಟು 2001 ಒಪ್ಪಲ್ಲ. ನಾವು 2002 ಹೋರಾಟ ಮಾಡಿದ ಮೇಲೆ ಸರ್ಕಾರ ಒಪ್ಪಿದ್ದು. 5 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ತೆಗೆದಿಟ್ರು, ಆದ್ರೆ 1 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಬಿಡಲಿಲ್ಲ. ಅದು ಅವ್ರಿಗೆ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಸುಧಾಕರ್ಗೆ. ಆ ರೀತಿ 14 ವರ್ಷ ಏನು ಮಾಡ್ತಾ ಇದ್ರು ಅಂತ ಕೇಳಬೇಡಿ. ಮೊನ್ನೆ DPR ಕಮಿಟಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಅದರ ಮಾಡಿಫೈಡ್ ವರದಿಯನ್ನು ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ನಮಗೆ ನೀರು ಬೇಕು. ಪರಮಶಿವ ವರದಿ ಪ್ರಕಾರ ನೀರು ಬರುತ್ತೆ ಅಂತ ನಂಬಿಕೆ ನಮಗಿದೆ. ಅದರಲ್ಲಿ ನೀರು ಕೊಡಿ, ಇಲ್ಲ ಅಂದ್ರೆ ಎಲ್ಲಿಂದಾದ್ರೂ ನೀರು ತಂದು ಕೊಡಿ. ನೀವು ಬೇರೆ ಆ ಯೋಜನೆ ಈ ಯೋಜನೆ ಒಬ್ಬೊಬ್ಬರು ಒಂದೊಂದು ಯೋಜನೆ ಕೊಟ್ಟು ಒಂದೊಂದು ಸಲಹೆ ಕೊಟ್ಟು ಎಲ್ಲರೂ ಸರ್ಕಾರಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಡೆ ಜನರಿಗೆ ಮೋಸ ಮಾಡಲಿಕ್ಕೆ ಇವರೆಲ್ಲರೂ ಸೇರಿ ಒಬ್ಬೊಬ್ಬರು ಒಂದು ಸಲಹೆ ಕೊಟ್ಟು ಕಡೆಗೆ ನೀರು ಇಲ್ದಂಗೆ ಮಾಡ್ತಕ್ಕಂಥ ಹುನ್ನಾರ ಇದು. ಎಲ್ಲ ರಾಜಕೀಯ ಪಕ್ಷದವರು ಇದರಲ್ಲಿ ಹುನ್ನಾರ ಇದೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಇಷ್ಟೇ, ನಾವು ಸಾಮಾನ್ಯ ಜನರಾಗಿ ನಮಗೆ ನೀರು ಕೊಡಬೇಕು. ನಮ್ಗೆ ಗೊತ್ತಿದೆ ಎತ್ತಿನ ಹೊಳೆಯಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಿದೆ. ಪರಮಶಿವ ವರದಿ 450 TMC ಅಂತ ಹೇಳಿಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಪರಮಶಿವ ವರದಿಯಲ್ಲಿ ಹೇಳಿದ್ರು 240 TMC ನೀರು, 240 ಬರುತ್ತೆ ಅಂತ ನನಗೂ ಕೂಡ ನಂಬಿಕೆ ಇಲ್ಲ. ಕನಿಷ್ಠ 160-150 TMC ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯಾರ್ಯಾರಿಗೋ ಇಷ್ಟ ಬಂದು ಇದನ್ನೇ ನೀವು ಮಾಡ್ತಾ ಇರೋದೇ ಮುಂಡುವಾದ, ಇದೇ ಹೇಳ್ತಾ ಇದ್ರಲ್ಲ, ಇದು ಮುಂಡುವಾದ. ಜನರ ದಿಕ್ಕು ಏನು? CPM ಪಕ್ಷ ಮಾಡಿದ್ರೆ ರಾಜಕೀಯ ಅಲ್ಲ, ಬೇರೆಯವ್ರು ಮಾಡಿದ್ರೆ ನೀವು ರಾಜಕಾರಣಿ ಅಲ್ವಾ? ನಿಮಗೆ ಎಲೆಕ್ಷನ್ ಬೇಕಾದಾಗ ಮಾತ್ರ ಪರಮೇಶ್ವರ ವರದಿ ಅಂತೀರಾ, ಎಲೆಕ್ಷನ್ ಹೋದ್ಮೇಲೆ ಎಲ್ಲ ಹೋಗ್ತೀರಾ? ನೀವು ಯಾರು ಸ್ವಾಮಿ, ಇದಕ್ಕೆ ನೀವು ಮಾತನಾಡಲಿಕ್ಕೆ ಬಿಡುದಿಲ್ಲ. ನೀವು ನಮ್ಮ ಕೇಳಿ ಸ್ವಲ್ಪ ಬಾಯಿದ್ರೆ ಬಗ್ಗೆ ಸೆಟ್ರೆ ನಮ್ಮ ಅನುಭವವನ್ನು ಸ್ವಲ್ಪ ತಗೊಳ್ಳಿ. ವಿಜಯ್ ಕುಮಾರ್ ಸೆಟ್ರೆ, ಈ ಎತ್ತಿನಹೊಳೆ ಯೋಜನೆ BJP ಸರ್ಕಾರದ ಅಂತ ಹೇಳಿದ್ರೆ ಅದು ಅಲ್ಲ, ವೀರಪ್ಪ ಮೊಯ್ಲಿಯವರ ಅಕ್ರಮ ಸಂತಾನ ಅಂತೇಳಿ ಶ್ರೀರಾಮ ರೆಡ್ಡಿ ಹೇಳ್ತಾ ಇದ್ದಾರೆ. ಇದು ವೀರಪ್ಪ ಮೊಯ್ಲಿಯವರ ರಾಜಕೀಯ ಭವಿಷ್ಯಕ್ಕಾಗಿ ರೂಪಿಸಿದಂಥ ಒಂದು ಯೋಜನೆ, ಇದರಿಂದ ಯಾವುದೇ ಲಾಭ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಗೌಡರು ಆರೋಪ ಮಾಡ್ತಾ ಇಲ್ಲ, ಶ್ರೀರಾಮ ರೆಡ್ಡಿ ನೇರವಾಗಿ ಆರೋಪ ಮಾಡ್ತಾರೆ. ಶ್ರೀನಿವಾಸ ಗೌಡರು ಹೇಳಿ ಅಥವಾ ಮಿಸ್ಟರ್ ರೆಡ್ಡಿ ಅವರು ಹೇಳಿ, ಏನೇ ಇದ್ರು ಇದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮರುಭೂಮಿ ಮಾಡುವಂತ ಒಂದು ಇದು ಯೋಜನೆ. ನಾನು ಅದರ ಬಗ್ಗೆ ಯಾರು ಹೇಳಿದ್ರು ಎಂಬುದು ಮುಖ್ಯ ಅಲ್ಲ, ಇಲ್ಲಿ ಏನು ತೊಂದರೆ ಆಗ್ತದೆ ಎಂಬುದು ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಮರುಭೂಮಿ ಆಗೋದ್ರಲ್ಲಿ ಸಂದೇಹವಿಲ್ಲ. ನಿಮಗೆ ಅಷ್ಟು ತಾಕತ್ತಿದ್ರೆ ನೀವು ನೇತ್ರಾವತಿ ಅಂತ ಇದ್ದದನ್ನು ಎತ್ತಿನಹೊಳೆ ಯಾಕೆ ಚೇಂಜ್ ಮಾಡಿದಿರಿ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮರಳು ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಿದಿರಿ. ಇದರಿಂದಾಗಿ ನಮಗೆ 100ಕ್ಕೆ 100 ತೊಂದರೆ ಆಗ್ತದೆ. ದೈವದತ್ತವಾದ ಕೊಡುಗೆ ಇದು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ನೀರು ಬೇಕವರಿಗೆ ಬೇರೆ ಕಡೆಯಿಂದ ತೆಗೀರಿ, ವ್ಯವಸ್ಥೆ ಮಾಡಿ. ಕಾವೇರಿ ಇದೆ ಅಥವಾ ದೇವರಾಯನ ದುರ್ಗದಿಂದ ಮಾಡಿ, ಬೇರೆ ಎಲ್ಲಿಂದಾದ್ರೂ ಮಾಡ್ಕೊಳ್ಳಿ. ನಾವೇನದ್ ಕಡೆ ಬರಲ್ಲ, ನಮ್ಮಲ್ಲಿ ಎಕ್ಸೆಸ್ ಇದ್ರೆ ನಾವು ಒಪ್ತೇವೆ. ನಮ್ಮಲ್ಲಿ ಎಕ್ಸೆಸ್ ಇಲ್ಲ, ಎಕ್ಸೆಸ್ ಇದೆಯೋ ಇಲ್ಲೋ ಅಂತ ಅಲ್ಲ, ಹರಿದು ಹೋಗ್ತಾರೆ, ಶುರು ಮಾಡ್ಕೊಳ್ತಾರೆ, ಎಕ್ಸೆಸ್ ಇರೋದೇ ಶುರು ಮಾಡ್ಕೊಳ್ತಾರೆ. ಅದು ಶ್ರೀರಾಮ್ ರೆಡ್ಡಿ ಅವರಿಗೂ ರಾಜಕೀಯ ಅಥವಾ ಇನ್ನೊಬ್ರು ನಮ್ಮ ಗೌಡರು ರಾಜಕೀಯದವರು ಹೊರತು ಅವರಿಗೆ ಎಕ್ಸ್ಪರ್ಟ್ಸ್ ಅಲ್ಲ. ಅವರು ಎಕ್ಸ್ಪರ್ಟ್ಸ್ ಅನ್ನ ಕೂತ್ಕೊಳಿಸಿ ಚರ್ಚೆ ಮಾಡಿ. ಅಲ್ಲ, ನೀವು ರಾಜಕೀಯ ಮಾಡ್ತಾರದು, ನೀವೇನ್ ಎಕ್ಸ್ಪರ್ಟ್ ಅಲ್ಲ, ನೀವು ರಾಜಕೀಯ ಮಾಡ್ತಾರದು, ಯುರೋಪಿಯನ್ ರಾಜಕೀಯ ಮಾಡ್ತಾರದು, ಪರದೇಶದಲ್ಲಿ ವಿಜಯಕುಮಾರ್ ಶೆಟ್ಟಿ ರಾಜಕೀಯ ಮಾಡ್ತಾ ಇದ್ರು. ಇದನ್ನ ಇಂಥ ಯೋಜನೆಯನ್ನ ಮಾಡಿ ಮತ್ತೆ ಕೆರೆಗಳನ್ನ ಮುಂದಿನ ಯಥಾಸ್ಥಿತಿಗೆ ತಂದಂತ ಅನೇಕ ಉದಾಹರಣೆಗಳಿದೆ. ಪೆರಿಯಾರ್ ನದಿಯ ಬಗ್ಗೆ ಹೇಳಿದ್ರು, ಏನೋ ಒಂದು ಅಪರೂಪಕ್ಕೆ ಆಗಿರ್ಬೋದು, ಆದ್ರೆ ಇಲ್ಲಿಯ ವ್ಯವಸ್ಥೆ ನೋಡುವಾಗ ಪಶ್ಚಿಮ ಘಟ್ಟದ ವ್ಯವಸ್ಥೆ, ದಕ್ಷಿಣ ಕನ್ನಡ ಜಿಲ್ಲೆ
ಜನರಿಗೆ ಒಂದು ಕುಡಿಯೋ ನೀರಿನ ಬಾಕಿ ಸಿಗುತ್ತಲ್ಲ ವ್ಯವಸ್ಥೆ ಇಲ್ಲಿ ಆಗ್ತದೆ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಧ್ಯಯನ ಮಾಡಿ ಪ್ರಕೃತಿ ಅಧ್ಯಯನ ಮಾಡಿ ಪ್ರಕೃತಿ ಯಾರಾದ್ರೂ ಒಬ್ಬನ ಕೇಳಿ ದಯಮಾಡಿ ಪ್ರಕೃತಿ ಕೇವಲ ಮಂಗಳೂರಿಗೆ ಸೀಮಿತ ಆಗಬಾರದು ಪ್ರಕೃತಿ ಲಾಭಗಳನ್ನ ಸೇರಿಸಿಕೊಳ್ಳಿ ಯಾವತ್ತಿಗೆ ಪ್ರಕೃತಿ ಅಲ್ಲಿ ಅರಿತದೆ ನೀವು ಅದರಲ್ಲಿ ಎಷ್ಟು 2000 ಮೆಗಾವ್ಯಾಟ್ ನೀರಲ್ಲಿ ಎಷ್ಟು ಉಪಯೋಗಿಸ್ತಾ ಇದ್ದೀರಿ ಎಷ್ಟು ಬೆಳೆ ತೆಗಿತಾ ಇದ್ದೀರಿ ಇದನ್ನ ಚರ್ಚಾ ನೇತ್ರಾವತಿ ನೀರು ಎಲ್ಲ ಸಮುದ್ರಕ್ಕೆ ಹೋಗ್ತದೆ ಅಲ್ಲಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕಾಡು ಮೀನುಗೋಸ್ಕರ ಮಾಡ್ತಾ ಪಕ್ಷದಲ್ಲೇ ಒಮ್ಮತ ಇಲ್ಲ ಯೋಜನೆ ಬಗ್ಗೆ ನಿಮಗೆ ಒಮ್ಮತ ಇಲ್ಲದಿರೋ ಯೋಜನೆಯನ್ನ ತರಾತುರಿ ಜಾರಿಯಾಗಿ ಬಳಸಿದ್ರೆ ಅವ್ರು ಹೇಳ್ತಾ ಇದಾರೆ ನಿಮ್ಮ ಪಕ್ಷದ ನಾಯಕರು ವಿಜಯಕುಮಾರ್ ಶೆಟ್ಟರು ಮಾಜಿ ಶಾಸಕರು ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತರು ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಎರಡು ಪ್ರಶ್ನೆಗಳಲ್ಲೇ ಉತ್ತರ ಇದೆ ಒಂದು ಈ ವಿಜಯಕುಮಾರ್ ಶೆಟ್ಟಿ ರವರು ಹೇಳ್ತಾ ಇರುವ ಹಾಗೆ ನಾವು ರಾಜಕೀಯ ಮಾಡುವಂತಹ ಬೆರೆಸುವಂತಹ ಪ್ರಮೇಯ ಒಂದು ಅಂತಹ ರಾಜಕೀಯ ಮಾಡಬೇಕು ಅಂತಿದ್ದಿದ್ರೆ ಇವತ್ತು ಮಂಗಳೂರಿನ ಜನ ಉಡುಪಿ ಚಿಕ್ಕಮಂಗಳೂರಿನ ಜನ ಆ ಕ್ಷೇತ್ರಗಳಲ್ಲಿ ನಮಗೆ ಆಗುವಂತಹ ದುಷ್ಪರಿಣಾಮವನ್ನು ನಾವು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ಇವತ್ತು ಇಂತಹ ಯೋಜನೆ ಕೈ ಹಾಕಿದೆ ಅಂತ ವಿಚಿತ್ರ ಸನ್ನಿವೇಶ ಚುನಾವಣೆ ರಾಜಕೀಯಕ್ಕೆ ಅಂತ ಹೇಳ್ತಾ ಇದಾರೆ ಬಹಳ ಗಂಭೀರವಾದಂತಹ ಆರೋಪ ತಾನೇ ಬಹಳ ಸ್ಪಷ್ಟವಾದಂತಹ ಸತ್ಯವನ್ನ ಈ ಸರ್ಕಾರ ರವಾನಿಸಿದೆ ನಮಗೆ ಜನಸಾಮಾನ್ಯರ ಎಲ್ಲ ಭಾಗಗಳ ಎಲ್ಲ ರೀಜನ್ಸ್ ಅಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಬದುಕು ಮುಖ್ಯ ರಾಜಕಾರಣ ಮುಖ್ಯ ಅಲ್ಲ ಅಲ್ಲಿ ನಮ್ಮ ಬದುಕು ಕೂಡ ಬರಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವ್ರಿಗೆ ಯಾವುದೇ ಅನ್ಯಾಯ ಆಗ್ತಾ ಇಲ್ಲ ಬಹಳ ಸ್ಪಷ್ಟ ಅವರಿಗೆ ವಿಷಯವೇ ಸರಿಯಾಗಿ ಗೊತ್ತಿಲ್ಲ ತಪ್ಪು ಮಾಹಿತಿಯಿಂದ ಅವರು ತಪ್ಪು ಕಲ್ಪನೆಗಳಿಂದ ಇವತ್ತು ಜನರಿಗೆ ಹುರುಳಿಲ್ಲದ ಒಂದು ಸತ್ಯ ಹೇಳಲಿಕ್ಕೆ ಹೊರಟಿದ್ದಾರೆ ಎಸ್ ಒಂದು ನಿಮಿಷ ಸುಧಾಕ್ ಶೆಟ್ಟರೆ ನಿಮ್ಮ ಪಕ್ಷದ ಶಾಸಕರು ಚಿಕ್ಕಬಳ್ಳಾಪುರ ಶಾಸಕರು ಹೇಳ್ತಾ ಇದಾರೆ ನಿಮಗೆ ಮಾಹಿತಿ ಇಲ್ಲ ದಾರಿ ತಪ್ಪಿಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ನಿಮ್ಮಲ್ಲೇ ಒಂದು ರೀತಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ವಿಜಯಕುಮಾರ್ ಶೆಟ್ಟರೆ ಯಾ ಹೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದಾರೆ ನಿಮ್ಮ ಪಕ್ಷಕರು ಹೇಳ್ತಾ ಇದಾರೆ ವಿಜಯಕುಮಾರ್ ಶೆಟ್ಟರಿಗೆ ಅನುಭವ ಇಲ್ಲ ಇಲ್ಲ ಅವರು ಬೇಕಂತಲೇ ದಾರಿ ತಪ್ಪಿಸ್ತಾ ಇದ್ದಾರೆ ಜನರಿಗೆ ಯಾವುದೇ ತರಾತುರಿ ಇಲ್ಲ ಶಾಸಕರು ನೋಡಿ ಆ ಕಡೆ ಶಾಸಕರು ಅವರು ಹಾಗೆ ಮಾತನಾಡಬೇಕು ನನಗೆ ಅವ್ರು ಏನ್ ಬೇಕಿದ್ರು ಹೇಳಿ ನನ್ಗೇನು ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇರೋದು ಎಕ್ಸ್ಪರ್ಟ್ಸ್ ಅನ್ನ ಕರೀರಿ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಕೂತ್ಕೊಳಿಸಿ ಅಭ್ಯಂತರ ಇಲ್ಲ ಮುಖ್ಯಮಂತ್ರಿಗಳು ಇವತ್ತು ವೇದಿಕೆಯಲ್ಲಿ ಕೆಲಸ ಅದನ್ನ ಈಗ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಘೋಷಣೆ ಮಾಡಿದ್ದಾರೆ ನಾವು ಎಲ್ಲ ಜನರನ್ನ ಎಲ್ಲ ಭಾಗಗಳ ಜನರ ವಿಶ್ವಾಸವನ್ನ ಗಳಿಸಿಯೇ ಈ ಒಂದು ಕಾರ್ಯಕ್ರಮವನ್ನ ನಾವು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಕರಾವಳಿ ಭಾಗದ ಜನರಿಗೆ ನೀವು ದಯವಿಟ್ಟು ತಪ್ಪು ಮಾಹಿತಿಯನ್ನ ಇಟ್ಟುಕೊಂಡು ತಪ್ಪು ಕಲ್ಪನೆಗಳನ್ನ ಇಟ್ಟುಕೊಂಡು ಜನಸಾಮಾನ್ಯರಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡಿ ಬಂದಿದ್ದೇವೆ ಈ ಒಂದು ಕರ್ನಾಟಕ ಸೌಹಾರ್ದಯುತ ಕರ್ನಾಟಕ ರಾಜ್ಯ ನಮ್ಮಲ್ಲಿ ಏನಿದೆ ಶಾಂತಿಗೆ ಪ್ರಯತ್ನಕ್ಕೆ ನೀವು ದಯವಿಟ್ಟು ಕೈ ಹಾಕಬೇಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಮಾನವೀಯ ಪ್ರಶ್ನೆ ಬಂದಿದೆ ಇವತ್ತಿನ ದಿವಸ ನೀವು ಸಹೃದಯರಾಗಿ ದಯವಿಟ್ಟು ಕುಡಿಯುವ ನೀರಿನ ಯೋಜನೆಗೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಆಗ್ತದೆ ವಿಶೇಷವಾಗಿ ಕರಾವಳಿ ಜನರು ಪ್ರಜ್ಞಾವಂತ ಜನರು ಅಂತ ಈ ರಾಜ್ಯ ತಿಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಉಗಾರ್ರವ್ರೆ ಇದು ಡಿಸ್ಕಷನ್ ಎಲ್ಲೆಲ್ಲ ಹೋಗ್ತಾ ಇದೆ ಈಗ ಇವ್ರ ಪಕ್ಷದಲ್ಲಿರೋ ಭಿನ್ನಾಭಿಪ್ರಾಯ ಇವ್ರ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇವಾಗ ತೆಲಂಗಾಣದಲ್ಲೆಲ್ಲ ಕಾಂಗ್ರೆಸ್ ಅವ್ರು ಎರಡೂ ಕಡೆ ಬೇಡ ಅಂದ್ರು ನಿಮಗೆ ಕ್ಲಾರಿಟಿ ಇಲ್ಲ ರೂಲಿಂಗ್ ಮಾಡೋರು ಕ್ಲಾರಿಟಿ ಇಲ್ಲ ನಿಜವಾದ ವಿಷಯದಿಂದ ಹೊರ ಹೋಗ್ತಾ ಇದೀವಿ
ಹುಗಾರ್ ಕೇಳಿ, ಈಗ ನಾವು ಹಿಂದಿನಿಂದಲೂ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. 2008 ರಿಂದ ಶ್ರೀಮಾನ್ ಯಡಿಯೂರಪ್ಪನವರಿರುವಾಗ, ಶ್ರೀಮಾನ್ ಜಗದೀಶ್ ಶೆಟ್ಟರ್ ಇರುವಾಗ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಶ್ರೀಮಾನ್ ಬೊಮ್ಮಾಯಿ ಅವರು ಸಹ ಹೇಳ್ತಾ ಇರೋದು, ಅದರ ಮೇಲೆ ಬಂದಂತಹ ಸಿದ್ದರಾಮಯ್ಯನವರು ಸಹ ಹೇಳ್ತಾ ಇರೋದು ಏನಂತಂದ್ರೆ, ಎರಡು ಚಕಡೆಯ ಚುನಾಯಿತ ಪ್ರತಿನಿಧಿಗಳನ್ನ, ಎಕ್ಸ್ಪರ್ಟ್ಸ್ ಅನ್ನ ಮತ್ತು ಪರಿಸರವಾದಿಗಳಿಗೆ ಮಾಡಿದಂತ ಅನ್ಯಾಯ ಇದು. ಅಲ್ಲಿಗೆ ಅವರಿಗೆ ಅವರಿಗೆ ಆ ಭಾಗದ ಜನರ ಒಂದು ಮಧುಸೂದಪ್ಪನವರೇ ವಿಜಯ್ ಒಂದೇ ಒಂದು ನಿಮಿಷ ಸೀತಪ್ಪ ಅವರೇ ಒಂದೇ ಒಂದು ನಿಮಿಷ. ಈಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂತಹ ಸದಾನಂದ ಗೌಡರು ಆ ಭಾಗದವರಲ್ವಾ? ಅವರಿಗೆ ಆ ಜನರ ಒಂದು ಕಾಳಜಿ ಇಲ್ವಾ? ಅವರು ನಿಜವಾದ ನಾಯಕರಲ್ವಾ? ಅವರು ಎಲ್ಲ ತಜ್ಞರ ಸಮಿತಿಯನ್ನು ಆಧಾರಿತವಾಗಿಟ್ಟುಕೊಂಡೇ ಅವರು ಕೂಡ ಆ ಪಕ್ಷದ ಸರ್ಕಾರ ಆಡಳಿತ ಅನುಮೋದನೆ 2012 ರಲ್ಲೇ ಕೊಟ್ಟಂತದ್ದು. ವಿಜಯ್ ಕುಮಾರ್ ಶೆಟ್ಟರ್ ಕೊಟ್ಟಂತದ್ದು ಸರ್ ಮಧುಸೂದಪ್ಪನವರೇ ಒಂದು ವಿಜಯ್ ಕುಮಾರ್ ಶೆಟ್ಟರ್ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಕೊಡಿ. ಸಂಘರ್ಷದ ಹಾದಿ ಬೇಡ ಅಂತ ನಾನು ಮನವಿ ಮಾಡಿದೆ. ಸೀತಪ್ಪನವರೇ ನಾನು ಹೇಳ್ತಾ ಇರೋದು ಒಂದು ಕೇಳಿ ಸರ್, ಕರಾವಳಿ ಭಾಗದ ರಾಜಕಾರಣಿಗಳು ಜನರಲ್ಲಿ ನಮ್ಮ ಭಾಗದ ಜನರಿಗೆ ಕುಡಿಯೋಕೆ ಆಗಲಿ ಕೆರೆಗಳಿಗೆ ನೀರು ಕೊಡೋಕೆ ಯಾವುದೇ ವಿರೋಧ ಇಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಹೇಳಿದ್ರು, ನಾನು ಅಂದೂ ವಿರೋಧ, ಪರಮೇಶ್ವರ ಅವರಿಗೆ ಎಂದೆಂದೂ ವಿರೋಧ ಅಂತ ಹೇಳಿದ್ರು. ಇದೇ ಮೊಯ್ಲಿ ಅವರು ತುಳು ಸಮ್ಮೇಳನಕ್ಕೆ ಹೋಗಿ ಶಬ್ದ ಮಾಡಿದ್ರು, ನೇತ್ರಾವತಿ ನದಿನ ಒಂದು ಹನಿನೂ ಬಿಡೋದಿಲ್ಲ ಅಂತ ಎಲ್ಲ ಕರಾವಳಿ ರಾಜಕಾರಣಿಗಳ ಮುಂದೆ. ನೀವು ಒಂದು ಹೇಳಿ, 440 ಟಿ ಎಮ್ ಸಿ ನೀರು ಹರಿದೋಗುತ್ತೆ ನೇತ್ರಾವತಿಯಲ್ಲಿ, ಕೆಲವು ಜಲವಿದ್ಯುತ್ ಘಟಕಗಳು ಬಿಟ್ಟರೆ ಎಷ್ಟು ಮಾತ್ರ ನೀವು ಅದನ್ನು ಉಪಯೋಗಿಸ್ಕೊತಾ ಇದ್ದೀರಾ? ಆಯಿತು, ಸಮುದ್ರಕ್ಕೆ ಹೋಗೋದ್ರಿಂದ ಸಮುದ್ರದ ಜೀವರಾಶಿಗೂ ಸಹಾಯ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಇದು ರಾಷ್ಟ್ರದ ಸಂಪತ್ತು, ಜನರೂ ಬೇರೆ ರೀತಿ ಜೀವರಾಶಿಗಳೇ. ನೀವು ತರ್ಕವಿಲ್ಲದ ವಾದನ ಮಾಡಬೇಡಿ. ನಾನು ಒಂದು ನಿಮಗೆ ಹೇಳ್ತೀನಿ, ಪರಿಸರಕ್ಕೆ ತೊಂದರೆ ಆಗದೆ ಇವತ್ತಿಗೂ ಎತ್ತಿನಹೊಳೆ ಯೋಜನೆಯನ್ನು ನಾವು ಮಾಡಿಫೈ ಮಾಡಿದ್ರೆ ತಜ್ಞರನ್ನು ಇಟ್ಕೊಂಡು ಪರಮಶಿವರನ್ನು ಇಟ್ಕೊಂಡು ನಿಮ್ಮ ಪರಮಶಿವರ ಬಗ್ಗೆ ಪೂರ್ವಾಗ್ರಹ ಪೀಡಿತ ಇದ್ದರೆ ಪರಮಶಿವರು ಇರಲಿ, ಬೇರೆ ತಜ್ಞರು ಬರಲಿ, ನಾವು 35 ಟಿ ಎಮ್ ಸಿನ ತೊಗೊಂಡೋಗ್ಬೋದು. ಪರಿಸರಕ್ಕೆ ತೊಂದರೆ ಆಗೋದಿಲ್ಲ ಅಂದರೆ ನೀವು ಒಪ್ಕೊಂತೀರಾ? ದಯವಿಟ್ಟು ಈ ವೇದಿಕೆಯಲ್ಲಿ ಹೇಳಬೇಕು. ನೀವು ತರ್ಕವಿಲ್ಲದ ವಾದ ಮಾಡಬೇಡಿ. ಪರಿಸರಕ್ಕೆ ತೊಂದರೆ ಆಗದೆ ತೊಗೊಂಡೋಗ್ಬೋದು ಅಂತ ಎಲ್ಲ ತಜ್ಞರು, ಬರೀ ಪರಮಶಿವರಲ್ಲ ಎಲ್ಲ ತಜ್ಞರು ಹೇಳಿದ್ರೆ ನೀವು ಒಪ್ಕೊಂತೀರಾ? ದಯವಿಟ್ಟು ಹೇಳಿ. ಸೆಕ್ರೆ ಒಂದು ಒಂದು ಇಲ್ಲ ಎಸ್ ನಮ್ಮ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕ್.